ಮತ್ತೆ ದೀಪನ್ ರಲ್ಲಿ ನೀವು ವರ್ಕ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಫಸ್ಟ್ ಬಂದ್ಬಿಟ್ಟು ಪಿಕಾಕ್ ಅಂತೂ ತುಂಬಾ ಎಕ್ಸಲೆಂಟ್ ಆಗಿದೆ. ಇದು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇದು ಎರಡು ಕಡೆನೂ ಒಂದೇ ತರ ಕಾಣುತ್ತೆ, ತುಂಬಾ ಚೆನ್ನಾಗಿದೆ. ವರ್ಕ್ ಅಂತೂ ತುಂಬಾ ಎಕ್ಸಲೆಂಟ್ ಅಂತಾನೆ ಹೇಳಬೇಕು. ತುಂಬಾ ನೋಡಿದ ತಕ್ಷಣ ಒಳ್ಳೆ ಫೀಲ್ ಬರುತ್ತೆ, ಆ ತರ ಇದೆ ಪಿಕಾಕ್ ಇವು. ಮತ್ತೆ ಇಲ್ಲಿ ಬಂದು ಎಣ್ಣೆ ಬಂದು ತುಂಬಾ ಜಾಸ್ತಿ ಇಡುತ್ತೆ. ಸುಮಾರು ಅಂದ್ರೆ ನನ್ನ ಪ್ರಕಾರ ಒಂದು 150 ml ಅಷ್ಟವರೆಗೂ ಹಿಡಿಸುತ್ತೆ ಇದರಲ್ಲಿ ಎಣ್ಣೆ, ಅಷ್ಟು ಎಣ್ಣೆ ಹಿಡಿಸುತ್ತೆ. ಮತ್ತೆ ಇದು ಇಲ್ಲಿ ನೋಡಬಹುದು ಡಿಸೈನ್ ಕೂಡ ತುಂಬಾ ಚೆನ್ನಾಗಿ, ಕಾರ್ವಿಂಗ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇಲ್ಲಿ ಪ್ಲೈನ್ ಕೊಟ್ಟಿದ್ದಾರೆ ಡಿಸೈನ್, ತುಂಬಾ ಚೆನ್ನಾಗಿದೆ ಅದರಿಂದ. ಮತ್ತೆ ಇದು ಪಿಲ್ಲರ್ ಬಂದ್ಬಿಟ್ಟು ನೋಡಬಹುದು ನೀವು, ನಾನು ಹೇಳ್ದಲ್ಲ ಅವಾಗಲೇ ಅಜಂತ ಎಲ್ಲರ ಈ ಥರ ನಾವು ಆ ಥರ ಅಲ್ಲಿ ಹೋಗಿ ನೋಡಿದಾಗ ನಮ್ಗೆ ಏನು ಫೀಲ್ ಬರುತ್ತೋ ಆ ಥರ ಫೀಲ್ ಬರುತ್ತೆ. ಇದು ದೀಪ ಇದು ಸ್ತಂಭಗಳ ಥರ ಕಾಣುತ್ತೆ, ಇದು ತುಂಬ ಚೆನ್ನಾಗಿದೆ. ಇದ್ರ ಒಳಗಡೆ ನೋಡ್ಬೋದು ಗ್ಯಾಪ್ ಇದೆ, ಎಷ್ಟು ಚೆನ್ನಾಗಿ ಗ್ಯಾಪ್ ಕೊಟ್ಟಿದ್ದಾರೆ. ಈ ವರ್ಕ್ ಎಲ್ಲ ತುಂಬ ನೀಟಾಗಿದೆ. ಇದು ಬೇಸ್ ನೋಡ್ಬೋದು, ಬೇಸ್ ಅಂತೂ ತುಂಬ ಎಕ್ಸಲೆಂಟಾಗಿ ಕೊಟ್ಟಿದ್ದಾರೆ. ಯಾಕಂದರೆ ದೀಪಸ್ತಂಭ ಯಾವತ್ತೂ ಅಷ್ಟು ಏನೇನೋ ಡಿಸೈನ್ ಇದ್ರೆ ಏನಾಗುತ್ತೆ ಅಂದರೆ ಈ ಥರ ಅಲ್ಲಾಡಿಸಿದ್ರೆ ಬಿದ್ದೋಗುತ್ತೆ ಅದು. ಇದು ಏನಾದರೂ ಆ ಥರ ಬೀಳಲ್ಲ, ಇದು ತುಂಬ ಬೇಸ್ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿರೋದ್ರಿಂದ ತುಂಬ ಸ್ಟ್ರಾಂಗ್ ಆಗಿ ಕೂತ್ಕೊಳ್ಳುತ್ತೆ. ನೀವು ಪೂಜೆ ಮಾಡುವಾಗ ಎಲ್ಲನೂ ಎಲ್ಲ ಅಪ್ಪಿತಪ್ಪಿತ ಟಚ್ ಆದರೂ ಕೂಡ ಅಷ್ಟು ಬೇಗ ಬಿದ್ದೋಗಲ್ಲ, ಅದು ನಾನು ಹೇಳ್ತಿರೋದು. ಇನ್ನೇನು ಹೇಳಿದ್ರ ಬಗ್ಗೆ ನಾನು ಇನ್ನು ಹೇಳಕ್ಕೆ ಏನೂ ಇಲ್ಲ. ನಿಮ್ಗೇನಿದ್ರೆ ಈ ಥರ ಬೇಕಿದ್ರೆ ಸುಮ್ಮನೆ ಡಿಸೈನ್ ಇಲ್ಲಿ ಕಳಿಸಿ, ಅದು ಕಳಿಸಿ ಇದು ಕಳಿಸಿ, ತೂಕ ಎಷ್ಟು ಬರುತ್ತೆ, ಹೈಟ್ ಎಷ್ಟು ಬರುತ್ತೆ ಇದೆಲ್ಲ ಹೇಳ್ದಿರಾ. ನಿಮ್ಮ ಹತ್ರ ಒರಿಜಿನಲ್ ಆಗಿ ಅಮೌಂಟ್ ಎಷ್ಟಿದೆ ಫೈನಲ್ ಆಗಿ ಹೇಳ್ಬಿಡ್ಬೇಕು, ಇಷ್ಟು ಅಮೌಂಟ್ ಇದೆ ನಮ್ಮ ಹತ್ರ, ಅದರಲ್ಲಿ ಏನು ಬೆಸ್ಟ್ ಬರುತ್ತೋ ಅದು ತಂದ್ಕೊಡಿ ಅಂದರೆ ನಾನು ತಂದ್ಕೊಟ್ಬಿಡ್ತೀನಿ. ಯಾಕಂದರೆ ನಮ್ಮ ಅಂಗಡಿಯಲ್ಲಿ ಸ್ಟಾಕ್ ಏನಿರಲ್ಲ, ಪ್ರತಿಯೊಂದು ನಾನು ಹೋಲ್ಸೇಲ್ಗೆ ಹೋಗಬೇಕು, ಅಲ್ಲಿ ಚೆನ್ನಾಗಿ ಏನು ಅನಿಸುತ್ತೋ ಅದನ್ನು ನಾನು ತರ್ತೀನಿ. ಇದು ವಿಷಯ.